ಹೆಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹಂಪಾಪುರ ಗ್ರಾಮದ ನಾಡ ಕಚೇರಿಯಲ್ಲಿ 77ನೆಯ ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಉಪತಹಸೀಲ್ದಾರ್ ಸಂಜು ಕುಮಾರ್, ನಿರೀಕ್ಷಕರಾದ ಯೋಗೇಂದ್ರ ಕುಮಾರ್, ಗ್ರಾಮ ಆಡಳಿತಾಧಿಕಾರಿಗಳು, ನಾಡ ಕಚೇರಿ ಸಿಬ್ಬಂದಿ ವರ್ಗದವರು ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯೊಂದಿಗೆ ಗೌರವ ಸಲ್ಲಿಸಲಾಯಿತು. ದೇಶಾದ್ಯಂತ ಅತ್ಯುನ್ನತವಾಗಿ ಸಂಭ್ರಮದಿಂದ ಮಾಡುವಂಥ ಹಬ್ಬ. ರಾಷ್ಟ್ರೀಯ ಹಬ್ಬಗಳಲ್ಲೇ ನಮ್ಮದು ಮೊದಲನೇ ದೊಡ್ಡ ಹಬ್ಬ ಅಂದರೆ ಈ ಸ್ವತಂತ್ರ ದಿನಾಚರಣೆ. ಹಿಂದೆ ನಮ್ಮ ರಾಷ್ಟ್ರವನ್ನು ಕಾಪಾಡಲಿಕ್ಕೋಸ್ಕರ ಸ್ವತಂತ್ರಕ್ಕಾಗಿ ಇನ್ನೂರು ವರ್ಷಗಳ ಸ್ವತಂತ್ರ ಹೋರಾಟದ ನಂತರ 1947 ಸ್ವತಂತ್ರೋತ್ಸವವಾಗಿತ್ತು. ಇದಕ್ಕಾಗಿ ಶ್ರಮಪಟ್ಟಂತಹ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಇನ್ನೂ ಹಲವಾರು ಮಹಾನಾಯಕರು, ಅಂಬೇಡ್ಕರ್, ಎಲ್ಲ ಮಹಾನಾಯಕರನ್ನು ನೆನ್ಕೊಂಡು ನಮ್ಮ ಕಷ್ಟಪಟ್ಟು ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಎಲ್ಲ ನೇತಾರರನ್ನು ನೆನೆಯುವಂಥ ದಿನ ಆಗುತ್ತದೆ. ಅವರ ಹೆಸರಲ್ಲಿ ಅವರನ್ನು ನೆನ್ಕೋವಂಥ ಈ ದಿನದಲ್ಲಿ ಹೆಚ್ಚು ಆಚರಣೆಯನ್ನು ಮಾಡಿ ವಿಜೃಂಭಣೆಯಿಂದ ನಾವು ಸ್ವತಂತ್ರೋಚರಣೆ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಮಗೆಲ್ಲ ಖುಷಿ ತಂದಂಥ ವಿಚಾರ. ನಾವು ಇದೇ ರೀತಿ ಎಲ್ಲ ಒಗ್ಗಟ್ಟಿನಿಂದ ಅಭಿವೃದ್ಧಿಯಲ್ಲಿ ಏಕತೆ ಮಾಡಿ ನಮ್ಮ ದೇಶದಲ್ಲಿ ಹಲವಾರು ಭಾಷೆ, ಹಲವಾರು ಸಂಸ್ಕೃತಿ, ವಿಭಿನ್ನವಾದಂತಹ ಸಂಸ್ಕೃತಿ ಇದ್ದರೂ ಕೂಡ ಎಲ್ಲ ಒಗ್ಗಟ್ಟಾಗಿ ಹೋಗುವಂಥದ್ದೇ ನಮ್ಮ ಸ್ವತಂತ್ರ ಭಾರತದ ಒಂದು ಧ್ಯೇಯ ಆಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ಮುಂದಕ್ಕೂ ಸಹ ದೇಶನ ಅಭಿವೃದ್ಧಿ ಪಡುವಂತ ಕೊಂಡೊಯ್ಯಬೇಕಾದಂಥ ಒಂದು ನಮ್ಮ ಕೈಯಲ್ಲಿ ಇದೆ. ಅದನ್ನು ನಾವು ರಕ್ಷಣೆ ಮಾಡಿಕೊಂಡು ಆ ರೀತಿ ಮುಂದಕ್ಕೆ ಬಿಡ್ಬೇಕು ಅಂತ ನಾವು ಎಲ್ಲರನ್ನ ಕೇಳ್ಬೇಕಾಗಿದೆ. ನನ್ನ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಸ್ವತಂತ್ರ ಕಳ್ಕೊಂಡಿದ್ದಕ್ಕೆ ಕಾರಣ ಏನು ಅಂತಲೂ ಸಹ ನಮಗೆ ಗೊತ್ತಿದೆ. ಈಗಿನ ದಿನಗಳಲ್ಲಿ ನಾವು ನಮ್ಮ ರಾಷ್ಟ್ರ ಪ್ರೇಮ, ರಾಷ್ಟ್ರಗೀತೆ, ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಅನ್ನೋದು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸ್ವತಂತ್ರ ದಿನಾಚರಣೆ ಬಂದಾಗ ನಮಗೆ ಅದು ನೆನಪಾಗ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗೂ ಒಂದು ರಾಷ್ಟ್ರ ಧ್ವಜ ಅಂತ ಅವರು ದೇಶಕ್ಕಿದೆ, ಮತ್ತು ಎಲ್ಲ ದೇಶಗಳಿಗೂ ಅವ್ರದ್ದೇ ಒಂದು ರಾಷ್ಟ್ರಗೀತೆ ಅಂತ ಇದೆ. ಒಲಿಂಪಿಕ್ಸಲ್ಲಿ 1948 ಆಸುಪಾಸಲ್ಲಿ ಒಬ್ಬರು ಕೆನಡಾದಿಂದ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿ ಹೋಗ್ತಾರೆ. ಅವರು 8 ವರ್ಷ ಮಗುವಿಂದನೂ ಸಹ ಸ್ಪೋರ್ಟ್ಸಲ್ಲಿ ನಾನು ಒಲಿಂಪಿಕ್ಸಲ್ಲಿ ಪದಕ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾರೆ. ಮೊದಲನೇದಾಗಿ ಅವನು ಫ್ರೆಂಚಿನ ಪದಕ ಗೆದ್ದಾಗ ಇಡೀ ಕೆನಡಾ ದೇಶನೇ ಅವನ್ನ ಹೆಮ್ಮೆಯಿಂದ ಉಗುಳುತ್ತಾರೆ. ಎಲ್ಲ ಆಗುತ್ತೆ, ಅವನು ಫ್ರೆಂಚಿಗೆ ಸಮಾಧಾನ ಪಟ್ಟುಕೊಳ್ಳದೆ ಮುಂದುವರೆದು ಅವನು ಮುಂದಿನ ಒಲಿಂಪಿಕ್ಸ್ನಲ್ಲಿ 2 ಚಿನ್ನದ ಪದಕನ ಗಳಿಸ್ತಾನೆ. 2 ಚಿನ್ನದ ಪದಕನ ಗಳಿಸಿದಾಗ ಅವನು ಈ ಅವರ ಕೋಚ್ ಆಗಿರ್ತಾರೆ, ಅವ್ರಿಗೆ ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ಚಿನ್ನದ ಪದಕ ಅಥವಾ ಯಾವ್ದಾರ ಪದಕ ಗೆದ್ದ ನಂತರದಲ್ಲಿ ಅವರ ರಾಷ್ಟ್ರಧ್ವಜನ ಅವರ ಮೈ ಮೇಲೆ ಹಾಕಿ ಕ್ರೀಡಾಂಗಣದಲ್ಲಿ ಅವರು ಅದನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರ ಕೋಚು ಅವನಿಗೆ ಆ ಗೆದ್ದ ಖುಷಿಯಲ್ಲಿ ಅವನಿಗೆ ರಾಷ್ಟ್ರಧ್ವಜನ ಹಾಕಕ್ಕೆ ಹೋದಾಗ ಅವನು ಅದನ್ನು ಕೆಳಕ್ಕಾಕಿ
ಅವನು ಅವನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಿರ್ತಾನೆ. ಆ ರಾಷ್ಟ್ರಧ್ವಜ ಕೆಳಗೆ ಬಿದ್ದಿದ್ದರಿಂದ ಇಡೀ ಕೆನಡಾ ದೇಶದಲ್ಲಿದ್ದಂಥ ಎಲ್ಲ ಪ್ರಜೆಗಳು ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ರು ಅಂತೇಳಿ ಆಗ ದಿನಗಳಲ್ಲಿ ಈ ರೀತಿ ಟಿ ವಿ ಮಾಧ್ಯಮಗಳಲ್ಲಿ ಆಕಾಶವಾಣಿಗೆ ರೇಡಿಯೋ ಮೂಲಕ ಪ್ರಚಾರ ಆದಾಗ ಅವನು ಏರ್ಪೋರ್ಟಲ್ಲಿ ನಮ್ಮ ದೇಶದವರು ನಾನು ಎರಡು ಚೆನ್ನಾಗಿದ್ದೀನಿ ನನ್ನ ರಿಸೀವ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಅಂತ ನಿರೀಕ್ಷೆಯಿಂದ ಹೋಗಿ ನೋಡಿದಾಗ ಅವನಿಗೆ ಭಾರಿ ನಿರಾಸೆ ಕಾದಿರುತ್ತದೆ. ಕೆಲವೇ ಕೆಲವು ಬೆಳೆಯಣಿಕೆಯಷ್ಟು ಜನರ ಸಹ ಅಲ್ಲಿಗೆ ಅವರಿಗೆ ಬಂದಿರೋದಿಲ್ಲ. ಮತ್ತು ಅವನು ಬಂದ ನಂತರದಲ್ಲಿ ಪ್ರತಿಭಟನೆ ಆಗಿತ್ತು, ಕನ್ನಡದಲ್ಲಿ ದೊಡ್ಡ ಪ್ರತಿಭಟನೆ ಆಗಿತ್ತು. ಏನಂತಂದರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಿದಂಥ ವ್ಯಕ್ತಿ ನಮ್ಮ ದೇಶನ ಇನ್ನು ಮುಂದೆ ಪ್ರತಿನಿಧಿಸಬಾರ್ದು ಅಂತೇಳಿ ಆಗ ಅವನ್ನ ಒಲಿಂಪಿಕ್ಸ್ ಗೆದ್ದಿದ್ದರೂ ಸಹ ಅವನಿಗೆ ಇನ್ನು ಮುಂದೆ ಅವರ ದೇಶವಾಗಿ ಎಲ್ಲೂ ಸಹ ಅವನ್ನ ಕ್ರೀಡೆಯಲ್ಲಿ ಅವನ್ನ ಭಾಗವಹಿಸೋದಕ್ಕೆ ಅವಕಾಶ ಕಲ್ಪಿಸ್ತದೆ. ಅವನ ಕ್ರೀಡಾಕೂಟದಿಂದ ಅವನ್ನ ರದ್ದುಪಡಿಸ್ತಾರೆ. ಅದು ಅವರ ರಾಷ್ಟ್ರ ಧ್ವಜಕ್ಕೆ ಅವರ ದೇಶದಲ್ಲಿದ್ದಂಥ ಭಕ್ತಿಯನ್ನು ತೋರಿಸುತ್ತೆ. ಇನ್ನೊಂದು ಪೋಲೆಂಡಲ್ಲಿ ಒಬ್ಬ ಮನೆಗಳ್ಳ ಇರ್ತಾನೆ, ಅವನು ಎಷ್ಟು ಹಿಂಸೆ ಕೊಡ್ತಾ ಇರ್ತಾನೆ ಅಂದರೆ ಆ ದೇಶದಲ್ಲಿ ಪೋಲೆಂಡಲ್ಲಿ ಅವನ ಮನೆಗಳನ್ನು ಇಡೇಕೆ ಆಗ್ತಿರಲ್ಲ, ಅವನಿಂದ ತುಂಬ ಹಿಂಸೆ ಕೊಡ್ತಿರ್ತಾನೆ. ಒಬ್ಬ ವ್ಯಕ್ತಿ ಒಬ್ಬ ಮೇಜರ್